ನಮಸ್ಕಾರ. ಭಾವನಾ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಭಟ್ಕಳ್ ಹಾಗೂ ಪ್ರಾಥಮಿಕ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಭಟ್ಕಳ್ ಇವರ ಸಂಯುಕ್ತ ಆಶ್ರಯದಲ್ಲಿ ಭಟ್ಕಳ್ ತಾಲೂಕಾ ಮಟ್ಟದ ಪ್ರಾಥಮಿಕ ಶಾಲಾ ಮಕ್ಕಳ ಇಲಾಖಾ ಕ್ರೀಡಾಕೂಟವು ಶಿರಾಲಿಯ ತಟ್ಟಿಹಕ್ಕಲ್ ಕ್ರೀಡಾಂಗಣದಲ್ಲಿ ಗುರುವಾರದಂದು ನಡೆಯಿತು. ಕಾರ್ಯಕ್ರಮವನ್ನು ಧ್ವಜಾರೋಹಣ ಮಾಡುವುದರ ಮೂಲಕ ಚಾಲನೆ ನೀಡಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶ್ ಪಟದಾರ್, ಕ್ರೀಡಾಕೂಟ ಎನ್ನುವುದು ಮಕ್ಕಳಿಗೆ ದೈಹಿಕ ಹಾಗೂ ಮಾನಸಿಕವಾಗಿ ಸದೃಢವಾಗಲು ಸಹಕಾರಿಯಾಗುತ್ತದೆ. ಮಕ್ಕಳನ್ನು ಶಿಕ್ಷಣದ ಜೊತೆಗೆ ಕ್ರೀಡೆಯಲ್ಲೂ ಪಾಲಕರು ಪ್ರೋತ್ಸಾಹ ನೀಡಬೇಕು. ಶಾಲಾ ವಾತಾವರಣದಲ್ಲಿ ಶಿಕ್ಷಕರು ಮಕ್ಕಳನ್ನು ಎಲ್ಲದರಲ್ಲೂ ತಯಾರಿ ಮಾಡುತ್ತಾರೆ. ಈಗ ಮಕ್ಕಳಿಗೆ ಕ್ರೀಡಾ ವಿಭಾಗಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವಿದ್ದು ಮಕ್ಕಳನ್ನು ಪಠ್ಯದ ಜೊತೆಗೆ ಪಠ್ಯೇತರ ವಿಭಾಗದಲ್ಲೂ ಮುಂದುವರಿಯಲು ಸಹಾಯವಾಗುತ್ತದೆ ಎಂದರು. ಪ್ರಾಥಮಿಕ ಶಾಲಾ ದೈಹಿಕ ಶಿಕ್ಷಣ ಸಂಘ ಪದಾಧಿಕಾರಿಗಳು ಸದಸ್ಯರು ಮತ್ತು ಎಲ್ಲ ಸಂಘದ ಸಹಕಾರದೊಂದಿಗೆ ನೇತೃತ್ವದಲ್ಲಿ ನಮ್ಮ ಶ್ರೀಕಾಂತ್ ನಾಯ್ಕರ ಅವರ ಮಾರ್ಗದರ್ಶನದಲ್ಲಿ ಬಹಳ ಅಚ್ಚುಕಟ್ಟಾಗಿ ಸಮರ್ಪಿಸಿದ್ದಾರೆ. ನಿಜವಾಗಿಯೂ ಅದನ್ನು ಸಾಧನವಾಗಿರ್ತಕ್ಕಂಥ ಕಾರ್ಯ ಎಲ್ಲ ಕ್ರೀಡಾಪಟುಗಳು ಬಹಳ ಉತ್ಸಾಹದಿಂದ ಕ್ರೀಡೆಯಲ್ಲಿ ಪಾಲ್ಗೊಳ್ಳಬೇಕು. ನಿರ್ಣಾಯಕರು ನಿಷ್ಪಕ್ಷ ಪಾತ್ರತನದಿಂದ ನಿರ್ಣಯವನ್ನು ನೀಡಬೇಕು ಮತ್ತು ಎಲ್ಲ ಶಿಕ್ಷಕರು ಕೂಡ ಈ ಒಂದು ಕ್ರೀಡಾಕೂಟದಲ್ಲಿ ಸಹಕಾರ ನೀಡಿ ಈ ಕ್ರೀಡಾಕೂಟ ಯಶಸ್ವಿಯಾಗಿ ನೆರವೇರುವಂತೆ ಆರೋಪ. ಕಾರ್ಯಕ್ರಮದಲ್ಲಿ ಆಹ್ವಾನಿಸಲಾಗಿದ್ದ ಗಣ್ಯಾತಿ ಗಣ್ಯರ ಅನುಪಸ್ಥಿತಿ ಎದ್ದು ತೋರುತ್ತಿತ್ತು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷ ಸುರೇಶ್ ನಾಯ್ಕ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಿರಾಲಿ ಗ್ರಾಮ ಪಂಚಾಯತ್ ಸದಸ್ಯ ಈಶ್ವರ್ ಮೊಗೇರ್ ವಹಿಸಿದ್ದರು. ವೇದಿಕೆಯಲ್ಲಿ ಶಂಕರ್ ನಾಯ್ಕ್, ಉಪ್ಪರ್ಗಿ ಮನೆ ಶಿಕ್ಷಕರಾದ ಶ್ರೀಧರ್ ಮೊಗೇರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಭಾವನಾ ಟಿವಿಗಾಗಿ ಉಲ್ಲಾಸ್ ಶಾನ್ಭಾಗ್, ಶಿರಾಲಿ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಾಗೂ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಭಟ್ಕಳ್, ಶ್ರೀವಲ್ಲಿ ಪ್ರೌಢಶಾಲೆ ಚಿತ್ರಾಪುರ ಹಾಗೂ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಚಿತ್ರಾಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ತಾಲೂಕಾ ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮ ಶಿರಾಲಿಯ ಚಿತ್ರಾಪುರದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶುಕ್ರವಾರದಂದು ನಡೆಯಿತು. ಕಾರ್ಯಕ್ರಮವನ್ನು ಶಾಸಕ ಮಂಕಾಳ್ ವೈದ್ಯ ಉದ್ಘಾಟಿಸಿ ಮಾತನಾಡಿದ್ದು, ಮಕ್ಕಳಲ್ಲಿನ ಪ್ರತಿಭೆಗಳನ್ನು ಗುರುತಿಸಿ ಅವರ ಮುಂದಿನ ಭವಿಷ್ಯಕ್ಕೆ ತಯಾರು ಮಾಡುವ ಕಾರ್ಯ ಶಾಲಾ ಶಿಕ್ಷಕರಿಂದ, ಶಾಲೆಯಿಂದ ಆಗುತ್ತಿದೆ. ಈ ಕಾರ್ಯ ಮೆಚ್ಚುವಂತದ್ದಾಗಿದೆ. ಮಕ್ಕಳಲ್ಲಿನ ಪ್ರತಿಭೆಯ ಜೊತೆಗೆ ಅವರಿಗೆ ಮೂಲಭೂತವಾಗಿ ಸಿಗಬೇಕಾದ ಶಿಕ್ಷಣ, ಪಾಠ ಸೇರಿದಂತೆ ಕ್ರೀಡೆ, ಸಾಂಸ್ಕೃತಿಕವಾಗಿ ಮಕ್ಕಳು ಮುಂದೆ ಇರಬೇಕು. ಇದರಿಂದ ಮಕ್ಕಳು ಪರಿಪೂರ್ಣರಾಗುತ್ತಾರೆ. ಇನ್ನು ತಾಲೂಕಿನ ಶಾಲಾ ಮಕ್ಕಳ ಶಿಕ್ಷಣಕ್ಕೆ ಪೂರಕವಾಗುವ ಕೆಲಸಗಳಿದ್ದರೆ ಈ ಬಗ್ಗೆ ನನ್ನ ಗಮನಕ್ಕೆ ತಂದರೆ ನಾನು ಸಹಾಯ ಮಾಡಲು ಸಿದ್ಧನಿದ್ದೇನೆ. ಜೊತೆಗೆ ಮಕ್ಕಳ ವಿಶೇಷ ಪ್ರತಿಭೆಗೆ ಅಥವಾ ಕ್ರೀಡೆಯಲ್ಲಿನ ಆಸಕ್ತಿ ಇದ್ದಂತಹ ಮಕ್ಕಳಿಗೆ ಸಹಾಯ ಮಾಡಲು ಹಾಗಾಗಿ ಒಳ್ಳೆಯ ಶಿಕ್ಷಣ ಕೊಡ್ತಾ ಇದ್ರಿ, ಪ್ರತಿಭೆಯನ್ನು ಗುರುತಿಸ್ತಾ ಇದ್ರಿ. ಇನ್ನು ಹೆಚ್ಚಿನ ರೀತಿಯ ನಿಮಗೆ ಯಾವುದೇ ರೀತಿ ಸಹಾಯ ಸಹಕಾರ ಬೇಕಾದರೂ ನಾನು ನಿಮ್ಮ ಜೊತೆ ಇದ್ದು ಆ ಮಕ್ಕಳಿಗೆ ಪೂರಕವಾದಂಥ ಎಲ್ಲ ವ್ಯವಸ್ಥೆ ಮಾಡಲಿಕ್ಕೆ ನಾನು ರೆಡಿ ಇದ್ದೀನಿ. ನಮ್ದು ಆದ್ಯತೆ ಶಿಕ್ಷಣಕ್ಕೆ, ಇಂದು ಮಾತ್ರ ಬಂದಿದ್ದೇನೆ, ಮುಂದು ಶಿಕ್ಷಣಕ್ಕೆ ಪ್ರಥಮ ಆದ್ಯತೆ. ಶಿಕ್ಷಣಕ್ಕೆ ಯಾವುದೇ ರೀತಿ ಕೊರತೆ ಆಗಲಿಕ್ಕೆ ಕೊಡೋದಿಲ್ಲ. ಅದರ ಜೊತೆಯಲ್ಲಿ ಕ್ರೀಡೆ ಇರ್ಬೋದು ಅಥವಾ ಯಾವುದೇ ಒಂದು ಪ್ರತಿಭೆಯಲ್ಲಿ ಇರ್ಬೋದು, ಎಲ್ಲದಕ್ಕೂ ಸಹಾಯ ಸಹಕಾರ ನಮ್ಮಿಂದ ಸಿಗ್ತದೆ. ಯಾವುದೇ ರೀತಿಯಲ್ಲಿ ಯಾವುದೇ ಮಗುವಿಗೆ ಕೊರತೆ ಆಗಬಾರದು ಅನ್ನುವಂಥದ್ದು ನನ್ನ ಇಚ್ಛೆ. ನನ್ನ ಗಮನಕ್ಕೆ ತಂದಾಗ ನಾನು ಅದನ್ನು ಸರಿ ಮಾಡುವಂಥ ಕೆಲಸವನ್ನು ಮಾಡ್ತೇನೆ. ದಯವಿಟ್ಟು ನನ್ನ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಿ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ
ಶಿರಾಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಈ ಹಿಂದೆಲ್ಲ ಶಿಕ್ಷಣ ಎಂದರೆ ಕಬ್ಬಿಣದ ಕಡಲೆಯಂತಿತ್ತು, ಮಕ್ಕಳಿಗೆ ಪಾಠ ಎಂದರೆ ತೀರಾ ಕಷ್ಟದಾಯಕವಾಗಿದ್ದಂತಹ ಸಂದರ್ಭವಾಗಿತ್ತು. ಆದರೆ ಈಗಿನ ಶಿಕ್ಷಣದಲ್ಲಿ ಸಾಕಷ್ಟು ಬದಲಾಗಿದ್ದು ಮಕ್ಕಳಿಗೆ ಪಾಠವು ಆಟದ ಜೊತೆಗೆ ಅರ್ಥೈಸುವಂತಹ ಕಾರ್ಯವಾಗುತ್ತಿದೆ. ಮಕ್ಕಳ ಉದಯೋನ್ಮುಖ ಅಭಿವೃದ್ಧಿಗೆ ಪ್ರತಿಭಾ ಕಾರಂಜಿ ಅಡಿಗಲ್ಲಾಗಿ ಪರಿಣಮಿಸಿದೆ. ಸೋಲು ಗೆಲುವನ್ನು ಒಂದೇ ಸಮನಾಗಿ ಮಕ್ಕಳು ಹಂಚಿಕೊಳ್ಳಬೇಕು. ನಿರ್ಣಾಯಕರು ನಿಷ್ಪಕ್ಷಪಾತವಾಗಿ ಹೋಗಬೇಕಾದ್ರೆ ಇವತ್ತು ನಾನು ಇಲ್ಲಿ ನಿಮಗೆ ಒಂದು ಭರವಸೆ ಕೊಡ್ತೇನೆ, ಯಾವುದೇ ಹಿಂಜರಿಕೆ ಇಲ್ಲದೆ ನೀವು ಯಾವತ್ತೂ ಬೇಕಾದ್ರೆ ನಮ್ಮ ಶಾಸಕರತ್ತ ಹೋಗಬಹುದು. ನಿಮ್ಮೊಟ್ಟಿಗೆ ಅವರು ಯಾವಾಗ ಇರ್ತಾರೆ ಅವರೊಟ್ಟಿಗೆ ನಾವು ಇರ್ತೇವೆ ಅಂತ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳ್ತೇನೆ. ಅದೇ ರೀತಿ ನಮ್ಮ ಈ ಗ್ರಾಮದಲ್ಲಿ ಯಾವುದೇ ರೀತಿಯ ಶಿಕ್ಷಣದಲ್ಲಿ ಅಥವಾ ಕ್ರೀಡೆಯಲ್ಲಿರ್ಬೋದು ಅಥವಾ ಕಲೆಯಲ್ಲಿರ್ಬೋದು ಯಾವುದೇ ವ್ಯಕ್ತಿಗೆ ಅನ್ಯಾಯ ಆಗಬಾರದು ಅಂತ ಒಂದು ನಮ್ಮ ಇವರು ದಕ್ಷ ಅಧಿಕಾರಿಯಾದ ಶ್ರೀಮಾನ್ ವೆಂಕಟೇಶ್ ಪಡ್ಕರ್ ಅವರು ಇದಕ್ಕೆ ಒಂದು ಉತ್ತಮವಾದ ಒಂದು ಶಿಕ್ಷಕರೊಂದವರನ್ನು ಇಟ್ಟುಕೊಂಡಿದ್ದಾರೆ. ಅದೇ ರೀತಿ ಮುಂದಿನಿಂದಲೇ ಇವತ್ತು ನಮ್ಮ ಮುಂದಿನ ಮಕ್ಕಳು ಇಲ್ಲಿ ಭಾಗವಹಿಸಿ ಅಥವಾ ಇವತ್ತು ಏನಾದರೂ ಭಾಗವಹಿಸಿದ್ರೆ ಅವರಿಗೆ ಸೋಲು ಅಥವಾ ಗೆಲುವು ಇರ್ಬೋದು, ಆದರೆ ಸೋಲೆ ಮುಂದಿನ ದಿನದಲ್ಲಿ ಗೆಲುವಾಗ್ತಿರ್ತದೆ. ಅದೇ ರೀತಿ ಇವತ್ತು ನಮ್ಮ ಒಂದು ನಿರ್ಣಾಯಕರ ನಿರ್ಣಯಕ್ಕೆ ತಲೆಬಾಗಿ ಇವತ್ತು ಎಲ್ಲ ಮುದ್ದು ವಿದ್ಯಾರ್ಥಿಯರು ಸಹಕರಿಸಬೇಕಾಗ್ತದೆ. ವೇದಿಕೆಯಲ್ಲಿ ತಾಲೂಕಾ ಪಂಚಾಯತ್ ಉಪಾಧ್ಯಕ್ಷೆ ರಾಧಾ ಅಶೋಕ್ ವೈದ್ಯ, ತಾಲೂಕಾ ಪಂಚಾಯತ್ ಸದಸ್ಯೆ ಮಾಲತಿ ದೇವಡಿಗ, ತಾಲೂಕಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ವಿಷ್ಣು ದೇವಡಿಗ, ಶಿರಾಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಸುನೀತಾ ಹೆರೂರ್ಕರ್, ಶಿರಾಲಿ ಗ್ರಾಮ ಪಂಚಾಯತ್ ಸದಸ್ಯ ಮೋಹನ್ ದೇವಡಿಗ, ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶ್ ಪಟ್ಗರ್ ಹಾಗೂ ಮುಂತಾದ ಗಣ್ಯರು ಉಪಸ್ಥಿತರಿದ್ದರು. ಸಭಾ ಕಾರ್ಯಕ್ರಮದ ನಂತರ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನಡೆಯಿತು. ಭಾವನಾ ಟಿವಿಗಾಗಿ ಉಲ್ಲಾಸ್ ಶಾನ್ಭಾಗ್, ಶಿರಾಲಿ. ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹೊನ್ನಾವರ್ ಇವರ ಆಶ್ರಯದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂತೆಗುಳಿ ಕ್ರೀಡಾಂಗಣದಲ್ಲಿ 2017-18 ಸಾಲಿನ ಹೊನ್ನಾವರ್ ತಾಲೂಕು ಮಟ್ಟದ ಪ್ರಾಥಮಿಕ ಶಾಲೆಯ ಕ್ರೀಡಾಕೂಟ ನಡೆಯಿತು. ಕುಮಟಾ ಹೊನ್ನಾವರ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶಾರದಾ ಶೆಟ್ಟಿ ಕ್ರೀಡಾ ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಿದರು. ಪರಿವರಿಗೂ ಹೋರಾಡುವ ಸಂಕಲ್ಪ ಬೇಕು, ಸತತ ಪರಿಶ್ರಮದಿಂದ ಯಶಸ್ಸಿನೆಡೆಗೆ ಸಾಗುವಂತಾಗಲಿ, ಸಾಧನೆ ಮಾಡಿ ತೋರಿದ ಕ್ರೀಡಾಪಟುಗಳು ಆದರ್ಶವಾಗಿರಲಿ ಎಂಬ ಹಾರೈಕೆಯೊಂದಿಗೆ ಇಂದಿನ ಸಭಾ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾದಂತಹ ಶುಭಾರಂಭವನ್ನು ನೀಡಲಾಗುತ್ತಿದೆ. ವಿಜ್ಞಾನದ ಕಣ್ಣಿರಲಿ, ಇತಿಹಾಸದ ಅರಿವಿರಲಿ, ಸಮನ್ವಯಕ್ಕೆ ಬೆಳೆಯಿರಲಿ, ಮಾನವತೆ ನೆಲೆಸಿರಲಿ ಎಂಬ ಆಶಯ ಹೊತ್ತ ನುಡಿಗಳೊಂದಿಗೆ ದೀಪ ಬೆಳಗಿಸುವುದರ ಮೂಲಕ ವಿದ್ಯುಕ್ತವಾದಂತಹ ಉದ್ಘಾಟನೆ ಸನ್ಮಾನ್ಯ ಶಾಸಕಿಯರಾದಂತಹ ಶ್ರೀಮತಿ ಶಾರದಾ ಮೋಹನ್ ಶೆಟ್ಟಿಯವರಿಂದ. ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ದೀಪ ಬೆಳಗಿಸಿ ಮಾತನಾಡಿ ಅವರು, ಈಗ ಮುಕ್ತ ಅವಕಾಶಗಳಿವೆ, ಅದರಲ್ಲೂ ನಮ್ಮ ಕ್ಷೇತ್ರದವರು ಕೃಷಿ ಶಿಕ್ಷಣದ ಜೊತೆ ಕ್ರೀಡಾ ಕ್ಷೇತ್ರದಲ್ಲೂ ಸಾಧಕರಿದ್ದಾರೆ. ಶಿಕ್ಷಕರು ಮತ್ತು ಪಾಲಕರು ಅವರನ್ನು ಗುರುತಿಸಿ ಪ್ರೋತ್ಸಾಹ ನೀಡಬೇಕಿದೆ. ಶಾರೀರಿಕ ಮಾನಸಿಕ ದೈಹಿಕವಾಗಿ ಆರೋಗ್ಯವಾಗಿರಲು ಕ್ರೀಡೆ ಬಹುಮುಖ್ಯ. ಮುಂದೆ ನಮ್ಮ ಭಾಗದವರು ರಾಜ್ಯ ರಾಷ್ಟ್ರಮಟ್ಟದಲ್ಲಿ ಮಿಂಚುವಂತಾಗಲಿ ಎಂದರು. ಕಾರ್ಯತತ್ಪರತೆ ಇದೆ. ನಿಜವಾಗಿ ನಾವು ಮಕ್ಕಳು ಒಂದು ಕೂಡ ಎಲ್ಲೋ ಒಂದ್ ಕಡೆ ಅಭ್ಯಾಸ ಮಾಡ್ಲಿಕ್ಕೆ ಮಾತ್ರ ಉಪಯೋಗ ಬಾಕಿ ಬರುವುದಿಲ್ಲ ಅನ್ನೋದಕ್ಕಿಂತ ಇವತ್ತು ನೀಡಿದಂತ ಈ ಎಲ್ಲ ಕಾರ್ಯಕ್ರಮ ನೋಡಿದಾಗ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಕ್ಷೇತ್ರದಲ್ಲಿ ಕ್ರೀಡೆ ಇರ್ಬೋದು, ಕೃಷಿ ಇರ್ಬೋದು, ಕ್ರೀಡಾಕೂಟಗಳಿರ್ಬಹುದು, ಬೇರೆ ಎಲ್ಲ ವಿಷಯದಕ್ಕಿಂತ ನಮ್ಮ ಕುಂಟಾ ಹೊನ್ನಾವರ ವಿಶಿಷ್ಟ ರೀತಿಯ ಒಂದು ಸೊಬಗನ್ನು ತಂದಂತ ಒಂದು ಕ್ಷೇತ್ರ. ಆ ವಿಚಾರದಲ್ಲಿ ನಮ್ಮ ಶಿಕ್ಷಕರು ಕೂಡ ಅಷ್ಟೇ, ಯಾಕೆಂದ್ರೆ ನಮ್ಮ ಹೊಸದಾಗಿ ದೇವರು ಗಿರೀಶ್ ಪಲ್ಕೆ ಅವರು ಬಂದ್ಮೇಲೆ ಇನ್ನಷ್ಟು ಕಾರ್ಯಕ್ರಮಕ್ಕೆ ಒಳ್ಳೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಅವರು ಧಾರವಾಡದವರು. ನಾವು ಒಂದು ಶಾಲೆ ಬಗ್ಗೆ ಅಥವಾ ಒಂದು ಶಿಕ್ಷಣ ಕ್ಷೇತ್ರದ ಬಗ್ಗೆ ಮಾತಾಡಬೇಕಾದ್ರೆ ಮೇನ್ ಉಸ್ತುವಾರಿಗಳು ಬಿಯೋರು. ನನ್ನ ಆ ತಾಲೂಕಿನ ಬರುವಂತ ಎಲ್ಲ ಶಿಕ್ಷಕರು, ಮುಖ್ಯ ಶಿಕ್ಷಕರು, ಆ ಭಾಗದ ಸಮಸ್ತ ನಾಗರಿಕರು, ನಮ್ಮ ಗಿರೀಶ್ ಪದಕಿ ಅವರು ಅಷ್ಟೇ. ಈಗ ಬಂದ್ಮೇಲೆ 3ನೇ 4ನೇ ಕಾರ್ಯಕ್ರಮ, ಅದು ಕೂಡ ದೊಡ್ಡ ದೊಡ್ಡ ಕಾರ್ಯಕ್ರಮ, ಅದನ್ನು ಕೂಡ ಸರಿಯಾದ ರೀತಿಯಲ್ಲಿ ನಿಭಾಯಿಸಿಕೊಂಡು ಹೋಗ್ಬೇಕು. ಇನ್ನೂ ಹೆಚ್ಚಿನ ಒಂದು ಈ ಕ್ಷೇತ್ರದಲ್ಲಿ ಬೇರೆ ಬೇರೆ ವಿಚಾರಗಳನ್ನ ತರುವಂತ ವಿಚಾರ ಕೂಡ ಇದೆ.
ನಿಜವಾಗಿ ನಾವು ಇಂಥ ಒಂದು ಬಿಒ ಬಂದಿದ್ದಾರೆ, ನನಗೂ ಕೂಡ ತುಂಬಾ ಖುಷಿ ಇದೆ. ಅದೇ ಇವತ್ತು ಕ್ರೀಡಾಕೂಟ, ಬಹುಶಃ ಮೊದಲಿನ ಕ್ರೀಡಾಕೂಟಕ್ಕೂ ಈಗಿನ ಕ್ರೀಡಾಕೂಟಕ್ಕೂ ಬಹಳಷ್ಟು ವ್ಯತ್ಯಾಸ. ಮೊದಲೆಲ್ಲ ನಾವೆಲ್ಲ ಇರೋದು ಹೇಳಿದ್ರು, ನಮಗೆ ಸೈಕಲ್ ಸಿಗ್ಲಿಲ್ಲ, ಮೇನ್ ಸಿಗ್ಲಿಲ್ಲ, ಏನೋ ಒಂದು ಪಾರ್ಟಿ ಕಟ್ಟಿಲ್ಲ, ಐದಾರನೇ ಕ್ಲಾಸ್ ನಂತರ ನಾವು ನಡ್ಕೊಂಡು ಬಂದ್ರು. ಆದ್ರೆ ಇವತ್ತು ಹಾಗಲ್ಲ, ಸರ್ಕಾರ ಪ್ರತಿಯೊಂದನ್ನು ಕೂಡ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇದೆ. ತಮ್ಗೆಲ್ಲ ಗೊತ್ತಿದೆ, ಯಾಕೆಂದ್ರೆ ಶಿರಭಾಗೆ ಇರ್ಬೋದು, ಬಿಸಿಯೂಟ ಇರ್ಬೋದು, ಅಪೌಷ್ಟಿಕತೆಯಿಂದ ಬಳಬಾರದ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಇರ್ಬೋದು, ಸೈಕಲ್ ಇರ್ಬೋದು, ಪುಸ್ತಕ ಇರ್ಬೋದು, ಯೂನಿಫಾರ್ಮ್ ಇರ್ಬೋದು, ಪ್ರತಿಯೊಂದನ್ನು ಸರ್ಕಾರ ಯಾಕೆ ಕೊಡ್ತಿದೆ ಹೇಳಿದ್ರೆ, ಎಲ್ಲಾ ಮಕ್ಕಳು ಶಿಕ್ಷಣ ಕ್ಷೇತ್ರಕ್ಕೆ ಬರಬೇಕು, ಪ್ರತಿಯೊಂದು ಮಕ್ಕಳಿಗೆ ಉಚಿತ ಕಡ್ಡಾಯ ಶಿಕ್ಷಣದೊಂದಿಗೆ ಇನ್ನಷ್ಟು ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ ಇವರು ಸಹ ಬೇಕಾದಷ್ಟು ಸೌಲಭ್ಯ ಕೂಡ ಕೊಡ್ತಾ ಇದೆ. ಇದಕ್ಕೆ ಪೂರಕವಾಗಿ ನಾವು ಕ್ರೀಡೆಯನ್ನು ಕೂಡ ಅಷ್ಟೇ, ಇವತ್ತು ಒಂದು ದಿನದ ಕಾರ್ಯಕ್ರಮ ಅಂದ್ರೆ ನಾವು ದಿನನಿತ್ಯ ನಮ್ಮ ಜೀವನ ದೇಹದ ಒಂದು ಅವಿಭಾಜ್ಯ ಅಂಗ ಅಂತ ತಿಳ್ಕೊಂಡ್ರೆ ಮಾತ್ರ ಕ್ರೀಡೆಗೆ ನಾವು ಕೊಡುವಂತ ಹೆಚ್ಚಿನ ಒಂದು ಗೌರವ. ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುರೇಶ್ ಶೆಟ್ಟಿ ಮಾತನಾಡಿ, ಹಿಂದೆ ಈ ತರಹದ ಅವಕಾಶವಿರಲಿಲ್ಲ, ಆದರೆ ಈಗ ಅವಕಾಶವಿದೆ. ಅವಕಾಶ ಬಳಸಿಕೊಂಡು ಸಾಧನೆ ಮಾಡಿ, ಇದೇ ಸ್ಥಳದಲ್ಲಿ ನಿಮ್ಮನ್ನು ಸನ್ಮಾನಿಸುವಂತಾಗಲಿ ಎಂದರು. ಈ ನಮ್ಮ ಕ್ರೀಡಾಪಟು ನಮ್ಗೆ ಇಂತ ಒಂದು ಚಾನ್ಸ್ ಸಿಗಲಿಲ್ಲ ನಾವು ಸಣ್ಣವರಿರುವಾಗ, ಯಾಕಂದ್ರೆ ಬೈಸಿಕಲ್ ಇಲ್ಲ, ಊಟನೂ ಇಲ್ಲ, ಕ್ರೀಡಾ ಕಳಿಸ್ಲಿಕ್ಕೆ ನಮ್ಮ ತಂದೆಯವರು ಆಗ್ತಾನೂ ಇರ್ಲಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ನಾವು ಏನೋ ಒಂದು ನಮ್ದು ದೈವ ಅನುಗ್ರಹದಿಂದ ನಾವು ಈ ಒಂದು ಮಟ್ಟದಲ್ಲಿ ಈ ಸ್ಟೇಜಿಗೆ ಬಂದು ಮಾತಾಡುವಂತ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಹಾಗಾಗಿ ನಾವು ಸ್ವಲ್ಪ ಮಾತಲ್ಲಿ ಹಿಂದಿದ್ದೇವೆ. ಹಾಗಾಗಿ ಈ ಕ್ರೀಡಾ ಇವತ್ತು ಈ ಏನೇ ಪ್ರತಿಯೊಂದು ತೋರಿಸಿದಂತ ಹುಡುಗರು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕ್ರೀಡೆ ಆಡಿ ನಮ್ಮ ಇದೇ ಒಂದು ಗ್ರೌಂಡ್ ಅಲ್ಲಿ ಒಂದು ಸನ್ಮಾನಕ್ಕೆ ಪುರಸ್ಕೃತರಾಗಲಿ ಅಂತ ಹಾರೈಸುತ್ತ ನಾನು. ಅಧ್ಯಕ್ಷತೆ ವಹಿಸಿದ್ದ ತಾಲೂಕಾ ಪಂಚಾಯತ್ ಅಧ್ಯಕ್ಷ ಉಲ್ಲಾಸ್ ನಾಯ್ಕ ಮಾತನಾಡಿ, ನೀವು ಈ ಹಿಂದೆ ಶಾಲಾ ಮಟ್ಟ ಹಾಗೂ ವಲಯ ಮಟ್ಟದಲ್ಲಿ ಸಾಧನೆ ಮಾಡಿ ಬಂದಿದ್ದೀರಿ, ಮುಂದೆ ಜಿಲ್ಲಾ ಹಾಗೂ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಕ್ರೀಡಾ ಸಾಧನೆ ಬಿಂಬಿಸಲಿದ್ದೀರಿ. ಪಾಲಕರು, ಪೋಷಕರು ಹಾಗೂ ಶಿಕ್ಷಕರು ಪ್ರೋತ್ಸಾಹ ನೀಡಿ ಪ್ರತಿಭೆ ಗೌರವಿಸಬೇಕು. ಕ್ರೀಡಾ ಸಾಧಕರಿಗೂ ಮುಂದೆ ಹೆಚ್ಚಿನ ಅವಕಾಶ ಸರ್ಕಾರಿ ಉದ್ಯೋಗದಲ್ಲಿ ನೀಡುತ್ತಾರೆ, ಅದರಲ್ಲೂ ಸರ್ಕಾರಗಳು ಅನೇಕ ಸೌಲಭ್ಯ ಶಿಕ್ಷಣ ಮತ್ತು ಕ್ರೀಡಾ ಇಲಾಖೆಗೆ ನೀಡುತ್ತಿವೆ, ಇದರ ಸೌಲಭ್ಯ ಬಳಸಿಕೊಂಡು ಮುನ್ನಡೆಯಿರಿ ಎಂದರು. ಇವತ್ತಿನ ದಿವಸ ಈ ಒಂದು ಕ್ರೀಡಾ ತಾಲೂಕಾ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿದ್ದೀರಿ, ಹಾಗಾಗಿ ಇವತ್ತಿನ ಈ ಒಂದು ಭಾಗವಹಿಸಿ ನೀವು ಮುಂದಿನ ದಿನದಲ್ಲಿ ಜಿಲ್ಲಾ ಮಟ್ಟಕ್ಕೋ ರಾಜ್ಯ ಮಟ್ಟಕ್ಕೋ ದೇಶ ಮಟ್ಟಕ್ಕೋ ನೀವು ಬೆಳೆಯಬೇಕು. ಈಗಾಗಲೇ ನಮ್ಮ ನಾಯಕರೆಲ್ಲ ಮಾತಾಡುವಾಗ ಕೆಲವೊಂದು ಮಾತನ್ನ ಹೇಳಿದ್ರು. ಇವತ್ತು ನಮ್ಮ ಪ್ರಾಥಮಿಕ ಕ್ಷೇತ್ರದಲ್ಲಿ ಶಿಕ್ಷಕರ ಕೊರತೆ ಇಲ್ಲ, ಸರ್ಕಾರದಿಂದ ಸಿಗಬೇಕಾದಂತಹ ಸವಲತ್ತುಗಳು ಹಿಂದಿನಕ್ಕೂ ಈಗ ಕೊಡುವ ಸವಲತ್ತಿಗೂ ಅಜಗಜಾಂತರ, ಅಂದ್ರೆ ಯಾವುದೇ ಕೊರತೆ ಹೇಳುವಂತಹ ಮಾತೇ ಇಲ್ಲ. ಆದ್ರೂ ನಾವು ಕ್ರೀಡೆಯಲ್ಲಿ ಬಹಳ ಹಿಂದಿದ್ದೇವೆ. ಕಾರಣ ಸರ್ಕಾರದಿಂದ ಕ್ರೀಡೆಯಲ್ಲಿ ಮುಂದುವರಿಲಿಕ್ಕೆ ಆಗುವುದಿಲ್ಲ, ಶಿಕ್ಷಕರಿಂದ ಮಾತ್ರ ಕ್ರೀಡೆಯಲ್ಲಿ ಮುಂದುವರಿಲಿಕ್ಕೆ ಆಗುವುದಿಲ್ಲ. ಪಾಲಕರು ಪೋಷಕರು ಆ ಒಂದು ವಿಷಯದಲ್ಲಿ ನಾವು ಕೈ ಜೋಡಿಸಿ ನಮಗೂ ಆ ಕ್ರೀಡೆ ಬೇಕು ಹೇಳುವಂತ ಮನೋಭಾವ ಬೆಳೆಸಿಕೊಂಡಿದ್ರೆ ಮಾತ್ರ ಸಾಧ್ಯ ಆಗ್ತದೆ. ಇಂದಿನಿಂದಲೇ ಈ ಒಂದು ಕ್ರೀಡೆ ಕೇವಲ ಕ್ರೀಡೆಯಾಗಿಯೇ ಇರುವುದಿಲ್ಲ, ತಮ್ಮ ಸರ್ಕಾರದಿಂದ ಸರ್ಕಾರಕ್ಕೆ ಯಾವುದೇ ಉದ್ಯೋಗಕ್ಕೂ ಸಹ ಈ ಮುಂದಿನಿಂದಲೇ ಇದನ್ನ ಅಳವಡಿಸುತ್ತಾರೆ. ಕ್ರೀಡೆಯ ಪ್ರಗತಿಯನ್ನ ಮುಂದೆ ಸರ್ಕಾರಿ ಉದ್ಯೋಗಕ್ಕೆ ಕೊಡುವಾಗ ಇದಕ್ಕೂ ಪ್ರಾಧಾನ್ಯ ಕೊಡ್ತಾರೆ ಹೇಳುವಂತ ಮಾಧ್ಯಮದಲ್ಲಿ ವರದಿ ಆಗ್ತಾ ಇದೆ. ಹಾಗಾಗಿ ಅದು ಹೆಚ್ಚಿನದಾಗಿ ಆಗ್ತದೆ. ಇವತ್ತು ನಮ್ಮ ದೇಶದ ಜನಸಂಖ್ಯೆ ಹಾಗೂ ನಮ್ಮ ಕ್ರೀಡೆಯ ಪ್ರಗತಿಯನ್ನ ನೋಡಿದ್ರೆ ಎಲ್ಲರೂ ತಲೆ ತಗ್ಗಿಸುವಂತ ವಿಚಾರ. ಹಾಗಾಗಿ ಮುಂದಿನಿಂದಲೇ ಇವತ್ತು ಬೆಳೆದಿರಿ ಮೊಳಕೇರಿ ನೋಡುವ ಎನ್ನುವ ಹಾಗೆ ಇವತ್ತು ಮುಂದೆ ನಮ್ಮ ದೇಶ ಮಟ್ಟದಲ್ಲಿ ತಾಲೂಕಾ ಮಟ್ಟದಲ್ಲೋ ಅಥವಾ ನಮ್ಮ ಈ ಒಂದು ದೇಶ ಮಟ್ಟದಲ್ಲಿ ನಮ್ಮ ಕ್ರೀಡಾಪಟುಗಳು ಮಿಂಚಬೇಕು ಅಂತಂದ್ರೆ ಪ್ರಾಥಮಿಕ ಹಂತದಲ್ಲಿ ಆ ಕ್ರೀಡಾಪಟುಗಳು ಸರಿಯಾದ ರೀತಿಯಲ್ಲಿ ಅವರನ್ನ ಬೆಳಿಬೇಕು. ಆ ನಿಟ್ಟಿನಲ್ಲಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರು, ದೈಹಿಕ ಶಿಕ್ಷಕರಿರಲಿ, ಇತರ ಶಿಕ್ಷಕರು ಸಹ ಶಾಲಾ ಅಭಿವೃದ್ಧಿ ಸಮಿತಿಯ ಸದಸ್ಯರನ್ನು ಅಧ್ಯಕ್ಷರನ್ನು ಮನವರಿಕೆ ಮಾಡಿಕೊಟ್ಟು ತಾವುಗಳು ನಮ್ಮ ದೇಶಕ್ಕೆ ಈ ಒಂದು ಕ್ರೀಡೆಯಲ್ಲಿ ಉನ್ನತ ಸ್ಥಾನವನ್ನ ಗಳಿಸಿ ಹೆಸರನ್ನ ಗಳಿಸಲಿಕ್ಕೆ ತಾವುಗಳು ಮುಂದಿನ ದಿನದಲ್ಲೇ ಸಹಾಯ ಮಾಡಿ ಹೇಳುವಂತ ಮಾತಿನ ಜೊತೆಗೆ ಈ ಒಂದು ಕ್ರೀಡೆಗೆ ನಮ್ಮ
ತಾಲೂಕ ಅಥವಾ ಜಿಲ್ಲಾ ಮಟ್ಟ ತಾಲೂಕಾ ಮಟ್ಟದಲ್ಲಿ ಅಥವಾ ಜಿಲ್ಲಾ ಮಟ್ಟದಲ್ಲಿ ಅಥವಾ ಶಾಸಕರಿಂದ ನಿಮಗೆ ಬೇಕಾಗುವ ಸಹಾಯ ಸಹಕಾರಗಳು ಸದಾ ನಾವು ಕೊಡಲಿಕ್ಕೆ ಸಿದ್ಧರಿದ್ದೇವೆ. ನಂತರ ಹೋಲಿ ರೋಸರಿ ವಿದ್ಯಾರ್ಥಿ ಪೃಥ್ವಿರಾಜ್ ಕಳೆದ ವರ್ಷ ಗುಂಡು ಎಸೆತದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿದ್ದಕ್ಕೆ ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಶಿಕ್ಷಕರಲ್ಲಿ ಕ್ರೀಡಾ ವಿಭಾಗದಲ್ಲಿ ಸಾಧನೆ ಮಾಡಿದ ಯಮುನಾ ನಾಯ್ಕ್ ಹಾಗೂ ಕೆಜಿ ಗೌಡ ಇವರನ್ನು ಸನ್ಮಾನಿಸಲಾಯಿತು. ಉಪಾಧ್ಯಕ್ಷೆ ಲಲಿತಾ ನಾಯ್ಕ್, ರೂಪಾ ಗೌಡ, ಊರ್ಮಿಳಾ ಶೇಟ್, ಸರೋಜಾ ಶೇಟ್, ಮಹಾಲಕ್ಷ್ಮಿ ನಾಯ್ಕ್, ಸಾಧನಾ ಬರ್ಗಿ, ಸುರೇಶ್ ನಾಯ್ಕ್, ಎನ್ಎಸ್ ನಾಯ್ಕ್ ಉಪಸ್ಥಿತರಿದ್ದರು. ಕೆರೆಕೋಣ್ ಶಾಲಾ ವಿದ್ಯಾರ್ಥಿಗಳ ದೇಶಭಕ್ತಿ ನೃತ್ಯ ಗಮನ ಸೆಳೆಯಿತು. ನಂತರ ವಿವಿಧ ಕ್ರೀಡಾ ಸ್ಪರ್ಧೆಗಳು ಜರುಗಿದವು. ಜೀವನ ಸಾಧು 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 ಸಾಧು
ಈಗ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ. ಜೆಡಿ ನಾಯ್ಕ ಅಭಿಮಾನಿ ಬಳಗ ಉತ್ತರ ಕನ್ನಡ ಜಿಲ್ಲೆ ಇವರ ಆಶ್ರಯದಲ್ಲಿ ದಿನಾಂಕ 24/9/2017 ಭಾನುವಾರ ಭಟ್ಕಳದ ಶ್ರೀ ನಾಗಯಕ್ಷೆ ಧರ್ಮಾರ್ಥ ಸಭಾ ಭವನದಲ್ಲಿ ರಾಜ್ಯ ಮಟ್ಟದ ನಾಗರಿಕ ಸೇವೆಗಳು ಗಗನ ಕುಸುಮವಲ್ಲ. ಐಎಎಸ್, ಐಪಿಎಸ್, ಐಎಫ್ಎಸ್, ಕೆಎಎಸ್ ಮುಂತಾದ ನಾಗರಿಕ ಸೇವಾ ಆಕಾಂಕ್ಷಿಗಳಿಗಾಗಿ ಒಂದು ದಿನದ ಉಚಿತ ಬೃಹತ್ ಮಾರ್ಗದರ್ಶನ, ತರಬೇತಿ ಮತ್ತು ಸಂವಾದ ಕಾರ್ಯಾಗಾರ. ಸುಮಾರು 20 ಯುವ ಐಎಎಸ್, ಐಪಿಎಸ್, ಐಎಫ್ಎಸ್, ಐಆರ್ಎಸ್, ಕೆಎಎಸ್ ಅಧಿಕಾರಿಗಳಿಂದ ನೇರವಾಗಿ ಮಾರ್ಗದರ್ಶನ, ತರಬೇತಿ ಮತ್ತು ಸಂವಾದ. ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ 50 ಯುವ ಸಾಧಕರುಗಳಿಗೆ ಸನ್ಮಾನ. ಕಾರ್ಯಾಗಾರದಲ್ಲಿ ಭಾಗವಹಿಸುವ ಆಕಾಂಕ್ಷಿಗಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ ನಾಗೇಶ್ ದೇವಡಿಗ 9901358723, ಗಂಗಾಧರ್ ನಾಯ್ 8867510419, ಸುರೇಶ್ ನಾಯ್ 9986083870, ಅಣ್ಣಪ್ಪ ಗುಳ್ಳಾರಿ 9242204841, ಜಿಜಿ ಶಂಕರ್ 9341980178. ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ. ಉತ್ತರ ಕನ್ನಡ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟದಲ್ಲಿ ಬೀನಾ ವೈದ್ಯ ಪದವಿ ಪೂರ್ವ ಹಾಗೂ ಪದವಿ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿ ಟ್ರಿಪಲ್ ಜಂಪ್ನಲ್ಲಿ ಶ್ವೇತಾ ನಾಯ್ಕ ಪ್ರಥಮ ಸ್ಥಾನ ಮತ್ತು ಉದ್ದ ಜಿಗಿತದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾಳೆ. ಹಾಗೆಯೇ 1500 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಮೋಹಿನಿ ನಾಯ್ಕ ತೃತೀಯ ಸ್ಥಾನವನ್ನು, ಎತ್ತರ ಜಿಗಿತದಲ್ಲಿ ರಕ್ಷಿತಾ ನಾಯ್ಕ ತೃತೀಯ ಸ್ಥಾನವನ್ನು, ಜಾವ್ಲಿನ್ ಥ್ರೋನಲ್ಲಿ ಕುಲ್ದೀಪ್ ನಾಯ್ಕ ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ. 4x400 ರಿಲೇಯಲ್ಲಿ ಮೋಹಿನಿ ನಾಯ್, ನಾಗರತ್ನ ಗೊಂಡ, ದಿವ್ಯಾ ಚಿತ್ರಾಪುರ್, ಶ್ವೇಜಾ ಮೊಗೇರ್ ತಂಡವು ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತದೆ. ಈ ಮೇಲಿನ ಎಲ್ಲಾ ಸ್ಪರ್ಧಾಳುಗಳಿಗೂ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀ ಮಂಕಾಳ್ ಎಸ್ ವೈದ್ಯ, ನಿರ್ದೇಶಕಿಯಾದ ಶ್ರೀಮತಿ ಪುಷ್ಪಲತಾ ಎಂಎಸ್, ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಪ್ರಸಾದ್ ಮಹಾಲೆ ಹಾಗೂ ಉಪನ್ಯಾಸಕ ವೃಂದವು ಅಭಿನಂದನೆಗಳನ್ನು ಸಲ್ಲಿಸಿರುತ್ತಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ತೇಜಸ್ಸನ್ನು ಹೆಚ್ಚಿಸಿದ ಮಹಾನ್ ವ್ಯಕ್ತಿಗಳಲ್ಲಿ ಓರ್ವರಾದ ಸರ್ ಎಂ ವಿಶ್ವೇಶ್ವರಯ್ಯನವರ ಹುಟ್ಟುಹಬ್ಬದ ಸ್ಮರಣಾರ್ಥ ಹೊನ್ನಾವರದ ನ್ಯೂ ಇಂಗ್ಲಿಷ್ ಸ್ಕೂಲ್ನಲ್ಲಿ ಎಂಜಿನಿಯರ್ಸ್ ಡೇಯನ್ನು ವೈಶಿಷ್ಟ್ಯಪೂರ್ಣವಾಗಿ ಆಚರಿಸಲಾಯಿತು. ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ವಿಶ್ವೇಶ್ವರಯ್ಯನವರ ಜೀವನ ಸಾಧನೆಗಳನ್ನು ಪರಿಚಯಿಸಿ ಎಂಜಿನಿಯರ್ಸ್ ಡೇ ಆಚರಣೆಯ ಇಂದಿನ ಮಹತ್ವವನ್ನು ತಿಳಿಸಲಾಯಿತು. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿ ಪ್ರತಿನಿಧಿಗಳು ಶಿಕ್ಷಕರ ಮಾರ್ಗದರ್ಶನದಲ್ಲಿ ಪಟ್ಟಣದ ಹಿರಿಯ ಎಂಜಿನಿಯರ್ಸ್ಗಳಲ್ಲಿ ಓರ್ವರಾದ ಪಿಡಿ ಶಾನ್ಭಾಗ್ರವರಿಗೆ ಹೂಗುಚ್ಚ ನೀಡಿ ಅಭಿನಂದಿಸಿದರು. ಭಾರತದಾದ್ಯಂತ ಹಿಂದಿ ದಿವಸವನ್ನು ಆಚರಿಸುತ್ತಿರುವ ಸಂದರ್ಭದಲ್ಲಿ ಬೀನಾ ವೈದ್ಯ ಶಿಕ್ಷಣ ಸಂಸ್ಥೆಯಲ್ಲಿ ಕೂಡ ಹಿಂದಿ ಭಾಷಾ ಸಂಘದ ವತಿಯಿಂದ ಹಿಂದಿ ದಿವಸವನ್ನು ಆಚರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಶಾಲಾ ಆಡಳಿತ ನಿರ್ದೇಶಕಿ ಪುಷ್ಪಲತಾ ಎಂಎಸ್ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಸಂಪೂರ್ಣ ಕಾರ್ಯಕ್ರಮವನ್ನು ಹಿಂದಿಯಲ್ಲಿಯೇ ನಡೆಸುವ ಮೂಲಕ ಪ್ರಾಂಶುಪಾಲರು, ಉಪನ್ಯಾಸಕರು, ಬೋಧಕ ವೃಂದ ಹಾಗೂ ವಿದ್ಯಾರ್ಥಿಗಳು ಉತ್ತಮವಾಗಿ ಕಾರ್ಯಕ್ರಮ ನಡೆಸಿದರು. ಹಿಂದಿ ಭಾಷೆಯ ಮಹತ್ವವನ್ನು ಸಾರುವ ಪ್ರಾರ್ಥನೆ, ನೃತ್ಯ, ಭಾಷಣ ಹಾಗೂ ಪ್ರತಿಜ್ಞಾವಿಧಿಗಳನ್ನು ನಡೆಸಿಕೊಡಲಾಯಿತು. ವಿದ್ಯಾರ್ಥಿನಿಯರಾದ ನೇಹಾ, ಫಾತಿಮಾ ಮತ್ತು ಯಮುನಾ ಕಾರ್ಯಕ್ರಮದ ಸ್ವಾಗತ, ನಿರೂಪಣೆ ಹಾಗೂ ವಂದನಾರ್ಪಣೆ ನೆರವೇರಿಸಿದರು. ಭಟ್ಕಳದ ಸಿಟಿ ಜೆಸಿಐ ಘಟಕದ ವತಿಯಿಂದ ಸಾಗರ್ ರಸ್ತೆಯ ಅಗ್ನಿಶಾಮಕ ಠಾಣೆ ಎದುರಿನ ರಸ್ತೆಯ ಅಪಾಯಕಾರಿ ತಿರುವಿನಲ್ಲಿ ವಾಹನ ಚಾಲಕರಿಗೆ ಅನುಕೂಲವಾಗಲು ಹಾಗೂ ಅಪಘಾತಗಳನ್ನು ನಿಯಂತ್ರಿಸುವ ಉದ್ದೇಶದಿಂದ ರಸ್ತೆ ದರ್ಪಣ ಅಳವಡಿಸಲಾಯಿತು. ಅಳವಡಿಸಲಾದ ರಸ್ತೆ ದರ್ಪಣವನ್ನು ಜೆಸಿಐ ವಲಯ 15 ಅಧ್ಯಕ್ಷ ಸಂತೋಷ್ ಜಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು,
ಭಟ್ಕಳ ಸಿಟಿ ಜೆಸಿಐ ಘಟಕ ಅಪಘಾತ ವಲಯವನ್ನು ಗುರುತಿಸಿ ರಸ್ತೆ ದರ್ಪಣ ಅಳವಡಿಸಿರುವುದು ವಾಹನ ಚಾಲಕರಿಗೆ ಅನುಕೂಲವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಸಿಟಿ ಜೆಸಿಐ ಅಧ್ಯಕ್ಷ ನಾಗರಾಜ್ ಶೇಟ್, ಅಗ್ನಿಶಾಮಕ ಠಾಣೆಯ ಪ್ರಭಾರಿ ಮುಖ್ಯಸ್ಥ ಎಸ್ ರಮೇಶ್, ಸಿಬ್ಬಂದಿಗಳು, ಜೆಸಿಐ ಪದಾಧಿಕಾರಿಗಳು, ಸದಸ್ಯರು ಉಪಸ್ಥಿತರಿದ್ದರು. ಭಟ್ಕಳ ತಾಲೂಕಿನ ಶಿರಾಲಿಯ ಶ್ರೀ ಮಾರುತಿ ಸಹಕಾರಿ ಪತ್ತಿನ ಸಂಘದ 18ನೇ ವಾರ್ಷಿಕ ಮಹಾಸಭೆಯು ಶಿರಾಲಿಯ ಶ್ರೀ ಮಾರುತಿ ದೇವಸ್ಥಾನದ ಸಭಾಗೃಹದಲ್ಲಿ ಜರುಗಿತು. ಸಂಘದ ಅಧ್ಯಕ್ಷ ಅಶೋಕ್ ಪೈ ಸ್ವಾಗತಿಸಿ ಮಾತನಾಡುತ್ತಾ, ಸಂಘವು ಪ್ರಸ್ತುತ ಸಾಲಿನಲ್ಲಿ 45 ಕೋಟಿಗೂ ಮಿಕ್ಕಿ ಠೇವಣಿ ಸಂಗ್ರಹಿಸಿದೆ. ವರದಿಯ ಸಾಲಿನಲ್ಲಿ ಸದಸ್ಯರಿಗೆ 41 ಕೋಟಿ ರೂಪಾಯಿಗಳ ಸಾಲವನ್ನು ನೀಡಿದ್ದು, %98.44 ಸಾಲ ವಸೂಲಾತಿಯೊಂದಿಗೆ ಸುಮಾರು 1.78 ಕೋಟಿಗೂ ಮಿಕ್ಕಿ ಲಾಭ ಗಳಿಸಿ ಸುದೃಢವಾಗಿದೆ ಎಂದರು. ಸಂಘದ ಕುಮಟಾ ಶಾಖೆಯು ಕೇವಲ 3.5 ವರ್ಷದಲ್ಲಿ ಸುಮಾರು 10 ಕೋಟಿ ರೂಪಾಯಿ ಸಾಲವನ್ನು ನೀಡಿ ಸತತ 3 ವರ್ಷಗಳಿಂದ %100 ವಸೂಲಾತಿಯೊಂದಿಗೆ ದಾಖಲೆಯ ಫಲಿತಾಂಶ ನೀಡಿದೆ ಎನ್ನುತ್ತಾ, ಶಾಖಾ ಪ್ರಬಂಧಕರಾದ ಪ್ರಸನ್ನ ಪ್ರಭು ಹಾಗೂ ಸಿಬ್ಬಂದಿಗಳ ಕಾರ್ಯಕ್ಷಮತೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಆರ್ಥಿಕ ವರ್ಷದಲ್ಲಿ ಸದಸ್ಯರಿಗೆ %13 ಲಾಭಾಂಶ ಘೋಷಿಸಿದರು. ಸಂಘದ ಉಪಾಧ್ಯಕ್ಷ ಸುರೇಂದ್ರ ಶಾನ್ಬಾಗ್ ಮಾತನಾಡಿ, ನಮ್ಮ ಸಂಘಕ್ಕೆ ಸಹಕಾರ ಮಹಾಮಂಡಲದಿಂದ ಉತ್ತಮ ಪತ್ತಿನ ಸಹಕಾರಿ ಸಂಘ ಪ್ರಶಸ್ತಿ ಹಾಗೂ ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಸತತ 6 ವರ್ಷಗಳಿಂದ ಎ ದರ್ಜೆ ಪಡೆಯಲು ಸದಸ್ಯರ ಉತ್ತಮ ಸಹಕಾರ ಹಾಗೂ ಆಡಳಿತ ಮಂಡಳಿಯ ಏಕತಾ ಮನೋಭಾವವೇ ಕಾರಣವಾಗಿದೆ ಎಂದರು. ಒಂದು ಸಾಧನೆಗಾಗಿ ನಿಮ್ಮನ್ನೆಲ್ಲ ನಾನು ಮೊದಲು ಅಭಿನಂದಿಸ್ತೇನೆ ಹಾಗೂ ಒಂದು ಸಂಸ್ಥೆ ಅಥವಾ ಈ ಸಹಕಾರಿ ಸಂಘ ಒಂದು ಯಶಸ್ಸಿನ ಹಾದಿಯಲ್ಲಿ ಸಾಗಬೇಕಾದ್ರೆ 3 ಸಾಧನೆ ನಾವು ಮಾಡಬೇಕಾಗತ್ತೆ. ಒಂದು, ಗೌರವಾನ್ವಿತ ಗ್ರಾಹಕರ ಸಹಕಾರ. ಇನ್ನೊಂದು, ನಮ್ಮ ನಿರ್ದೇಶಕರ ಮಂಡಳಿಯಲ್ಲಿ ಇರುವಂತಹ ಒಂದು ಏಕತೆಯ ಶಕ್ತಿ, ಅದು ಮುಖ್ಯ. ಅದನ್ನು ನಾವು ಇವತ್ತು ಸಾಧಿಸ್ತೇವೆ. ನಮ್ಮ ನಿರ್ದೇಶಕರ ಮಂಡಳಿಯನ್ನು ನೀವು ನೋಡಿರ್ಬೋದು, ನಮ್ಮ ಅಧ್ಯಕ್ಷರು ಎಲ್ಲ ನಿರ್ದೇಶಕರ ವಯಸ್ಸನ್ನು ತೆಗೆದುಕೊಂಡ್ರೆ ಅವರು ಅತ್ಯಂತ ಕಿರಿಯರು. ಆದರೆ ಅವರಲ್ಲಿರುವಂತಹ ಉತ್ಸಾಹ, ಅವರ ಒಂದು ಕಾರ್ಯ ತತ್ಪರತೆ ನಿಜವಾಗಿ ಶ್ಲಾಘನೀಯ. ಹಿರಿಯ ನಿರ್ದೇಶಕ ವೆಂಕಟೇಶ್ ಪ್ರಭು, ನಿರ್ದೇಶಕಿ ಮೀರಾ ಶಾನ್ಬಾಗ್ ಮಾತನಾಡಿದರು. ಮುಖ್ಯ ಕಾರ್ಯನಿರ್ವಾಹಕ ರಾಜೇಂದ್ರ ಶಾನ್ಬಾಗ್ ವರದಿ ವಾಚಿಸಿದರು. ಸದಸ್ಯ ಎಎಂ ಮುಲ್ಲಾ, ನಾರಾಯಣ್ ಸರಾಫ್, ಸುಭಾಸ್ ಕೊಪ್ಪಿಕರ್, ಮಂಜುನಾಥ್ ಪ್ರಭು, ವಿನೋದ್ ಭಟ್ ಮುಂತಾದವರು ತಮ್ಮ ಅಭಿಪ್ರಾಯವನ್ನು ಮಂಡಿಸಿದರು. ಈ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಗರಿಷ್ಠ ಅಂಕ ಪಡೆದ ಭಟ್ಕಳ, ಹೊನ್ನಾವರ್ ಮತ್ತು ಕುಮಟಾ ತಾಲೂಕಿನ 26 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಗೌರವಿಸಲಾಯಿತು. ಭಾವನಾ ಟಿವಿಗಾಗಿ ಉಲ್ಲಾಸ್ ಶಾನ್ಭಾಗ್, ಶಿರಾಲಿ. ನಿನಾದ ಸಾಹಿತ್ಯ ಸಂಗೀತ ಸಂಚಯ ಭಟ್ಕಳ್ ಇವರು ಮುಂದೆ ಹಮ್ಮಿಕೊಳ್ಳಲಿರುವ ದಸರಾ ಕಾವ್ಯೋತ್ಸವ ಅದ್ದೂರಿ ಕಾರ್ಯಕ್ರಮದ ನಿಮಿತ್ತ ಪೂರ್ವಭಾವಿಯಾಗಿ ದಿನಕರ ದೇಸಾಯಿಯವರ ಹುಟ್ಟಿದ ದಿನದಂದು ಜನತಾ ವಿದ್ಯಾಲಯ ಶಿರಾಲಿಯಲ್ಲಿ ಹಮ್ಮಿಕೊಂಡ ಜಿಲ್ಲಾ ಮಟ್ಟದ ಭಾವಗೀತ ಗಾಯನ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಕುಮಾರಿ ಶ್ರೇಯಾ ಹೆಬ್ಬಾರ್, ದ್ವಿತೀಯ ಸ್ಥಾನವನ್ನು ಕುಮಾರಿ ಪ್ರತೀಕ್ಷಾ ಕಡ್ಲೆ ಮತ್ತು ತೃತೀಯ ಸ್ಥಾನವನ್ನು ಕುಮಾರಿ ತನುಜಾ ಎನ್ ನಾಯ್ಕ್ ಹೊನ್ನಾವರ್ ಇವರು ಪಡೆದುಕೊಂಡಿರುತ್ತಾರೆ ಎಂದು ನಿನಾದದ ಪ್ರಧಾನ ಸಂಚಾಲಕ ಉಮೇಶ್ ಮುಂಡಳ್ಳಿ ತಿಳಿಸಿರುತ್ತಾರೆ. ನಿರ್ಣಾಯಕರಾಗಿ ಜೇಂಕಾರ್ ಮೆಲೋಡಿಸ್ನ ಗಾಯಕ ರಾಜಾರಾಮ್ ಪ್ರಭು ಮತ್ತು ಜಿಲ್ಲೆಯ ಸುಗಮ ಸಂಗೀತ ಗಾಯಕ ಉಮೇಶ್ ಮುಂಡಳ್ಳಿ ಸಹಕರಿಸಿದರು. ವಿಜೇತರಿಗೆ ಭಟ್ಕಳ ಚಿತ್ರಾಪುರದಲ್ಲಿ ನಡೆಯುವ ನಿನಾದ ದಸರಾ ಕಾವ್ಯೋತ್ಸವದಲ್ಲಿ ಗಣ್ಯರಿಂದ ಬಹುಮಾನ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲಾಗುವುದು. ಇಲ್ಲಿಗೆ ಭಾವನಾ ವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ, ನಿಮ್ಮೂರಿನ ಸುದ್ದಿ ಮನೆ ನೋಡ್ತಾ ಇರಿ ಭಾವನಾ ಟಿವಿ. ಇದು ನಿಮ್ಮ ವಾಹಿನಿ.